ಪರಿಹಾರ ಪ್ರಜಾಪ್ರಭುತ್ವಕ್ಕೆ ನರಸೀಪುರದಲ್ಲಿ ಭರ್ಜರಿ ಸರ್ಜರಿ ಮಾಡ್ತಾರ ರೇವಣ್ಣ ಮಹದೇವಪ್ಪ ಅನುಭವ ಕಾಂಗ್ರೆಸ್ಗೆ ಕೈ ಹಿಡಿಯುತ್ತಾ ಅಶ್ವಿನ್ ಮತ್ತೆ ವಿಧಾನಸೌಧ ಮೆಟ್ಲನ್ನ ಯೂಟ್ಯೂಬ್ ನಲ್ಲಿ ಸಬ್ಸ್ಕ್ರೈಬ್ ಆಗಿ ಫೇಸ್ಬುಕ್ ನಲ್ಲಿ ಫಾಲೋ ಮಾಡಿ ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಕೊಡಿ ಒಂದ್ ಕಡೆ ಅಶ್ವಿನ್ ಗೆ ಎಚ್ ಸಿ ಮಾದೇವಪ್ಪ ಅಂಬುವು ಮತ್ತೊಂದ್ ಕಡೆ ಡಾಕ್ಟರ್ ರೇವಣ್ಣ ಬಿಜೆಪಿಗೆ ಏಕಾಕಿ ಆಚಾರ್ಯ ಅಭ್ಯರ್ಥಿ ಮಹದೇವಪ್ಪ ದೀರ್ಘಕಾಲ ರಾಜಕೀಯ ಮಾಡಿದ್ದಲ್ಲಿ ಹೌದು ಅಲ್ಲಿ ಜೆಡಿ ಬಿಜೆಪಿಯಿಂದ ತೊಂಬತ್ತೊಂಬತ್ತಲ್ಲಿ ಗೆದ್ದ ಡಾಕ್ಟರ್ ಭಾರಿಶಂಕರ್ ಈಗ ಜೆಡಿಎಸ್ ಕ್ಯಾಂಡಿಡೇಟ್ ವರ್ಣದಲ್ಲಿ ಅಶ್ವಿನ್ ಯಾರು ನಿರೀಕ್ಷೆ ಮಾಡೋದ್ ಕಳೆದ ಬಾರಿ ಗೆದ್ರು ಹಂಗೆ ಒಳ್ಳೆ ಹೆಸರು ಮಾಡ್ಕೊಂಡ್ರು ಅಶ್ವಿನ್ ವರ್ಸಸ್ ಮಹದೇವಪ್ಪ ಫೈಟ್ ಅಂತ ಎಲ್ಲ ಅನ್ಕೊಂಡಿದ್ರು ಆದ್ರೆ ಡಾಕ್ಟರ್ ರೇವಣ್ಣ ಎಂಟ್ರಿ ಆದ್ಮೇಲೆ ಪಿಕ್ಚರ್ ಚೇಂಜ್ ಆಗಿದೆ ಟಿ ನರ್ಸಿಪುರ ತ್ರಿಕೋನ ಸ್ಪರ್ಧೆಗೆ ತಿರುಗ್ತಾ ಇದೆ ಹೌದು ರೇವಣ್ಣ ಬಹಳ ಸಿಂಪಲ್ ರೇವಣ್ಣ ಬಹಳ ಒಳ್ಳೆ ಕೆಲಸ ಮಾಡೋರೆ ರೇವಣ್ಣ ಹಂಗೆ ರೇವಣ್ಣ ಹಿಂಗೆ ಅಂತ ಹೋಗ್ತಿದೆ ಇವರಿಬ್ಬರನ್ನ ನೋಡಿದ್ರಲ್ಲ ಜನ ಈಗ ರೇವಣ್ಣ ರಾಜಕಾರಣಿ ಆಗಿ ನೋಡಿಲ್ಲ ಅವ್ರ ವೈದ್ಯರಾಗಿ ಸೇವೆ ಸಲ್ಲಿಸಿದ್ ನೋಡಿದಾರೆ ಇದು ದೊಡ್ಡ ಮಟ್ಟಿಗೆ ಅವ್ರು ಬೇಕಾಗ್ತದೆ ಬಿಜೆಪಿ ಓಟ್ಸ್ ಇದೆ ಲಿಂಗಾಯತ ಮತಗಳಿದೆ ವಾಲ್ಮೀಕಿ ಮತಗಳಿದೆ ಬಿಜೆಪಿ ಬ್ಯಾಂಕ್ ಇದೆ ಒಕ್ಕಲಿಗ ಮತ ಇದೆ ಬನ್ನೂರಲ್ಲಿ ಸೇರತ್ತೆ ಟಿ ನರಸಿಂಗುರಕ್ಕೆ ಸೊ ಬನ್ನೂರ್ ಹಿಂದೆ ಸೆಪರೇಟ್ ಕ್ಷೇತ್ರ ಆಗಿತ್ತು ಆಗ ಅಲ್ಲಿ ಸುನಿತಾ ವೀರಪ್ಪ ಗೌಡ ಎಂ ಎಲ್ ಬಿಜೆಪಿ ಬಿಜೆಪಿಯಿಂದ ನೈನ್ಟೀನ್ ಅಲ್ಲಿ ಐ ತಿಂಕ್ ಫೋರ್ ಅಲ್ಲಿ ಅನ್ಕೋತೀನಿ ಹಾಗಾಗಿ ಈ ಕ್ಷೇತ್ರ ಬಿಜೆಪಿ ಉಳಿಯಬಹುದು ಜೆಡಿಎಸ್ ಕೂ ಕಾಂಗ್ರೆಸ್ ಕಾಂಗ್ರೆಸ್ಬಹುದು ಕಾಂಗ್ರೆಸ್ ಹಾಗೂ ಜೆಡಿಎಸ್ ನೋಡುವ ಫೈಟ್ ಇತ್ತು ರೇವಣ್ಣ ಬರಲಾಗಿ ರೇವಣ್ಣ ಒಂದ್ ರೀತಿಯ ದೊಡ್ಡ ಹಲಿಯನ್ನ ಬಿಜೆಪಿಗೆ ಕೊಟ್ಟಿದ್ದಾರೆ ಹೌದು ಇದು ರೀತಿಯ ತ್ರಿಕೋನ ಸ್ಪರ್ಧೆಗೆ ಕಾರಣ ಆಗ್ತಾ ಇರತಕ್ಕಂತ ಕ್ಷೇತ್ರ ಎಲ್ರಿಗೂ ಏನಂದ್ರೆ ಮಾದೇವಪ್ಪಂಗಿನ ಶಾಕ್ ಏನ್ ಗುರು ಹಿಂಗಾಗೋಯ್ತಲ್ಲ ಇದು ಕತೆ ಹೌದು ಹೆಂಗೋ ಅಡ್ಜಸ್ಟ್ ಈ ಸರಿ ಅಂತ ನೋ ಅಡ್ಜಸ್ಟ್ಮೆಂಟ್ ಮೆಂಟ್ ಬಗ್ಲಲ್ಲ ರೇವಣ್ಣ ರೇವಣ್ಣ ಪೊಲಿಟಿಷಿಯನ್ ಆಗಿ ಕಾಣಿಸ್ಕೊಳ್ಳಲ್ಲ ಡಾಕ್ಟರ್ 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 ಸಾಹೇಬ್ರು ಅಂತ ಇರ್ತಾರೆ ಕ್ಷೇತ್ರದಲ್ಲಿ ಡಾಕ್ಟರ್ ಈಗ ರಾಜಕೀಯಕ್ಕೆ ಹೇಳಿದವ್ರೆ ಬಿಜೆಪಿ ಅಭ್ಯರ್ಥಿಯಾಗಿ ಬಟ್ ಟ್ರಯಂಗಲ್ ಫೈಟ್ ಇದೆ ಅಚ್ಚರಿಯ ಬೆಳವಣಿಗೆಯಲ್ಲಿ ತೊಂಬತ್ತೊಂಬತ್ತರ ಫಲಿತಾಂಶ ರಿಪೀಟ್ ಆಗ್ಬಹುದು ಅಂತ ಒಂದಷ್ಟು ಜನ ಹೇಳ್ತಾರೆ ಹೌದು ಅಶ್ವಿನ್ ನೋಡಿದೀವಿ ತಳಪೈಲಿ ಮಾದೇ ನೋಡಿದೀವಿ ಸಾಕು ರೇವಣ್ಣ ಅವ್ರಿಗೊಂದು ಅವಕಾಶ ಕೂಡ ನಾನು ಚರ್ಚೆಗಳು ಕೂಡ ಇದೆ ಅದು ಅವ್ರನ್ನ ವಿಧಾನಸೌಧಕ್ಕೆ ಮೆಟ್ಲುಸ್ಬಹುದು ಅಥವಾ ಒಳ್ಳೆ ಮತಗಳನ್ನು ಪಡಿಲಿಕ್ಕೆ ಅವಕಾಶ ಆಗ್ಬಹುದು ಹೌದು ಸೊ ರೇವಣ್ಣ ಅವರ ಎಂಟ್ರಿ ರೇವಣ್ಣ ಆಖದಲ್ಲಿರೋದು ಬಿಜೆಪಿಯಿಂದ ಚಿತ್ರಣವನ್ನೇ ಚಿತ್ರಣ ಮಾಡಿದೆ ಹೌದು ಪಿಚ್ ಕರೆಕ್ಟ್ ಆಗಿ ಸಿಗ್ತಾ ಇಲ್ಲ ಟಿ ನರಸಿಪುರ ವಿಧಾನಸಭಾ ಕ್ಷೇತ್ರದ ಮತದಾರ ನೀವಾಗಿದ್ದಲ್ಲಿ ನಿಮ್ಮ ಪ್ರಕಾರ ನಿಮ್ಮ ಕ್ಷೇತ್ರದ ಶಾಸಕರು ಯಾರಾಗಬೇಕಂತ ಕಾಮೆಂಟ್ ಮಾಡಿ ಹಾಗೆ ಚುನಾವಣೆಯಲ್ಲಿ ಯಾವ ಪಕ್ಷ ಅಧಿಕಾರಕ್ಕೆ ಬರಬೇಕು ಯಾರು ಸಿಎಂ ಆಗ್ಬೇಕಂತ ತಿಳಿಸಿ ಪ್ರತಿ ವಿಡಿಯೋ ನಮ್ದೊಂದು ಮನವಿ ಇರುತ್ತೆ ಯೋಗ್ಯರ್ನ ಆಯ್ಕೆ ಮಾಡಿ ಅಯೋಗ್ಯರ್ಗ ಓಟ್ ಹಾಕ್ಬೇಡಿ ಆ ಯಾರು ಎಂ ಎಲ್ ಎ ಆಗ್ಲಿಕ್ಕೆ ಯೋಗ್ಯತೆ ಇದೆ ಯಾರು ಶಾಸಕರಾಗಿ ಸೇವೆ ಮಾಡ್ತಾರ ಅವ್ರಿಗೆ ಓಟ್ ಹಾಕಿ ಶಾಸಕರಾಗಿ ಶೋಕಿ ಮಾಡೋರ್ಗೆ ಶಾಸಕರಾಗಿ ಲೂಟಿ ಮಾಡೋರ್ಗೆ ಶಾಸಕರಾಗಿ ಜನಗಳನ್ನ ಯಾಮಾರ್ಸೋರ್ಗ್ ಓಟ್ ಹಾಕ್ಬೇಡಿ ಜನ ಸೇವೆ ಮಾಡೋರ್ಗೆ ಓಟ್ ಹಾಕಿ ಧನ್ಯವಾದ ಇದು ಕರ್ನಾಟಕ ಟಿವಿ ಕನ್ನಡಿಗರ ಧ್ವನಿ